ಎಸ್ ಎಲ್ಲಿಂದ ಇವರು ಕಂಟೆಸ್ಟ್ ಮಾಡ್ತಾರೆ ಬದಾಮಿನ ವರುಣಾನ ಅಥವಾ ಕೋಲಾರನ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಇಲ್ಲಿ ಎದುರಾಗ್ತಾ ಇದೆ ಎಲ್ಲಿಂದ ಕಂಟೆಸ್ಟ್ ಮಾಡ್ತಾರೆ ಅನ್ನೋದೇ ಇನ್ನೂ ಕೂಡ ಗೊತ್ತಿಲ್ಲ ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರಾ ಸಿದ್ದರಾಮಯ್ಯನವರು ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಅಖಾಡ ಆಯ್ಕೆಯಲ್ಲಿ ಸಿದ್ದರಾಮಯ್ಯನವರ ಗೇಮ್ ಪ್ಲಾನ್ ಏನು ಹಾಗಾದ್ರೆ ಕೋಲಾರದಲ್ಲೇ ನಿಲ್ಲೋದಕ್ಕೆ ಕ್ಷೇತ್ರ ಗಟ್ಟಿ ಮಾಡ್ಕೊಳ್ತಾ ಇದ್ದಾರಾ ಅಥವಾ ವರುಣ ಜೊತೆ ಕೋಲಾರದಲ್ಲೂ ಕೂಡ ಗೆಲುವಿನ ತಂತ್ರಗಾರಿಕೆ ಏನಾದರೂ ಹೆಣಿತಾರಾ ಎರಡೆರಡು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆಯಾ ಹೀಗೆ ಅನೇಕ ವಿಚಾರಗಳು ಈಗ ಎದುರಾಗ್ತಾ ಇದೆ ಚುನಾವಣೆಯ ಹೊಸ್ತಿಲಲ್ಲಿ ಅಥವಾ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ರಾಜಕೀಯ ರಂಗದಲ್ಲಿ ಪಕ್ಷಗಳಲ್ಲಿ ಅದರಲ್ಲೂ ಪ್ರತಿಪಕ್ಷ ಆದಂತ ಕಾಂಗ್ರೆಸ್ನಲ್ಲಿ ಪ್ರತಿಪಕ್ಷ ನಾಯಕ ಸಿಎಲ್ಪಿ ಲೀಡರ್ ಸಿದ್ದರಾಮಯ್ಯನವರ ಕ್ಷೇತ್ರದ ಬಗ್ಗೆನೇ ಟೆನ್ಷನ್ ಶುರು ಆಗಿದೆ ಯಾವ ಕ್ಷೇತ್ರ ಕ್ಷೇತ್ರನೇ ಇಲ್ಲದಂಗ ಆಗ್ಬಿಟ್ರ ಸಿದ್ದರಾಮಯ್ಯನವರು ಅಥವಾ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇಟ್ಕೊಂಡಿದ್ದಾರ ಅದಕ್ಕೆ ಈ ಒಂದು ಕನ್ಫ್ಯೂಷನ್ಸ್ ಆಗ್ತಾ ಇದೆಯಾ ವರುಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಈಗ ಕೋಲಾರಕ್ಕೆ ಹೋಗಿ ಅಲ್ಲಿ ಒಂದ ರೀತಿಯಾಗಿ ನಾನು ಇಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅನ್ನೋ ಮುನ್ಸೂಚನೆಯನ್ನ ಕೊಟ್ಟು ಬಂದಿದ್ದಾರೆ ಆದರೆ ಇನ್ನು ಕೂಡ ಅಧಿಕೃತವಾಗಿ ಇನ್ನು ಹೇಳಿಲ್ಲ ಕೋಲಾರದಲ್ಲೇ ನಿಲ್ಲೋದಕ್ಕೆ ಕ್ಷೇತ್ರವನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ ಇದೇ ಕಾರಣಕ್ಕೆ ಕೋಲಾರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮಠ ಮಂದಿರಗಳು ದೇವಸ್ಥಾನಗಳು ಅಂತ ಹೇಳಿ ಸುತ್ತಾಡ್ಕೊಂಡು ಬಂದ್ರ ಹಾಗಾದ್ರೆ ಅಂತ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದ್ರ ಮಾಜಿ ಸಿಎಂ ಹೌದು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ರಯತ್ನವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಕುಸುಮ ರವಿ ಮನೆಗೆ ಏಕಾಏಕಿ ಭೇಟಿ ನೀಡುತ್ತಾರೆ ಸಿದ್ದರಾಮಯ್ಯನವರು ದಿವಂಗತ ಐಎಎಸ್ ಅಧಿಕಾರಿ ಡಿಕೆ ರವಿ ಪತ್ನಿ ಕುಸುಮ ನಿನ್ನೆ ಏಕಾಏಕಿ ಕುಸುಮ ನಿವಾಸಕ್ಕೆ ಸಿದ್ದರಾಮಯ್ಯನವರು ಭೇಟಿ ನೀಡುತ್ತಾರೆ ಬಹುಶಃ ಅಲ್ಲಿಂದ ಕಂಟೆಸ್ಟ್ ಮಾಡ್ತಾರೇನೋ ಟಿಕೆಟ್ ಕೊಡ್ತಾರೇನೋ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಇತ್ತು ಕೋಲಾರದಲ್ಲೇ ಯಾಕೆ ಹಾಗಾದ್ರೆ ಭೇಟಿಯಾದ್ರು ನಿನ್ನೆ ಇದ್ದಕ್ಕಿದ್ದಂಗೆ ಯಾಕೆ ಭೇಟಿಯಾದ್ರು ಹೋಗಿ ಅನ್ನೋ ಪ್ರಶ್ನೆ ಹಾಗಾದ್ರೆ ಡಿಕೆ ರವಿ ಅವರ ನಿವಾಸಕ್ಕೆ ಭೇಟಿಯಾಗಿದ್ದು ಅವರ ಪತ್ನಿಯನ್ನ ಮಾತನಾಡಿಸಿದ್ದು ಯಾವ ಕಾರಣಕ್ಕೆ ಒಂದೇ ಕಲ್ನಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ರಯತ್ನವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಭೇಟಿಯ ಹಿಂದಿದೆಯಾ ಮತದಾರರ ಮನ ಸೆಳೆಯುವಂತಹ ಉದ್ದೇಶ ಕೋಲಾರದಲ್ಲಿದ್ದಾರೆ ದಿವಂಗತ ಐಎಎಸ್ ಡಿಕೆ ರವಿ ಫ್ಯಾನ್ ಸಾಕಷ್ಟು ಜನ ಇದ್ದಾರೆ ಕೋಲಾರದಲ್ಲಿ ಡಿಕೆ ರವಿ ಅವರ ಅಭಿಮಾನಿಗಳು ಇಂದಿಗೂ ಕೂಡ ದಕ್ಷ ಅಧಿಕಾರಿಯನ್ನ ಮರೆತಿಲ್ಲ ಅನೇಕ ಫ್ಯಾನ್ ಫಾಲೋಯಿಂಗ್ ಹೊಂದಿದ್ದಾರೆ ಡಿಕೆ ರವಿ ಅವರು ಕುಸುಮ ಭೇಟಿ ಮಾಡೋ ಮೂಲಕ ರವಿ ಫ್ಯಾನ್ಸ್ ಗಳಿಗೆ ಅಂದ್ರೆ ಮತದಾರರನ್ನ ಸೆಳೆಯುವಂತಹ ತಂತ್ರವನ್ನ ಹಾಕಿದ್ರ ಸಿದ್ದರಾಮಯ್ಯನವರು ಸೋ ಅಂದ್ರೆ ಕೋಲಾರನೇ ಗಟ್ಟಿ ಅನ್ನೋ ತರ ಈ ಹಿನ್ನೆಲೆಯಲ್ಲಿ ಅನೇಕ ವಿಚಾರಗಳನ್ನು ಅನೇಕ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಕೋಲಾರದಲ್ಲಿ ಕೋಲಾರ ಮತಕ್ಷೇತ್ರ ಸೋ ಯಾರನ್ನ ಹೋಗಿ ಭೇಟಿ ಮಾಡಿದ್ರೆ ಅಥವಾ ಯಾರ ಮೂಲಕ ಹೋದ್ರೆ ಹೆಚ್ಚು ಹೆಚ್ಚು ಮತಗಳು ಗಳಿಸಬಹುದು ಅನ್ನೋ ಲೆಕ್ಕಾಚಾರ ರಾಜಕೀಯ ಗೇಮ್ ಪ್ಲಾನ್ಸ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಕೋಲಾರದಲ್ಲಿ ತಮ್ಮ ಒಂದು ವರ್ಚಸ್ಸನ್ನ ಬೆಳೆಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಾರ್ಯಗತರಾಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಸೋ ಇದೇ ನಿಟ್ಟಿನಲ್ಲೇನೆ ಕೋಲಾರಕ್ಕೆ ಹೋಗಿ ಬಂದು ಮಾಡ್ತಾ ಇದ್ದಾರೆ ಈಗ ಮತ್ತೆ ನೆನ್ನೆ ಇದ್ದಕ್ಕಿದ್ದಂಗೆ ಡಿಕೆ ರವಿಯವರ ಮನೆ ಅಂದ್ರೆ ಡಿಕೆ ರವಿಯವರ ಪತ್ನಿಯಾದಂತಹ ಕುಸುಮ ರವಿಯವರನ್ನ ಹೋಗಿ ಭೇಟಿಯಾಗಿ ಬಂದಿದ್ದಾರೆ ಸೋ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯತಂತ್ರ ಹಾಗಾದ್ರೆ ಹೆಣಿತಾ ಇದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ ವರುಣಾನ ಕೋಲಾರನ ಬದಾಮಿನ ಹೀಗೆ ಅನೇಕ ಕನ್ಫ್ಯೂಷನ್ಸ್ ಅಲ್ಲೇ ಇದಾರ ಸಿದ್ದರಾಮಯ್ಯನವರು ಅಥವಾ ಫೈನಲ್ ಆಗಿ ಬಹುತೇಕವಾಗಿ ಕೋಲಾರದಲ್ಲೇ ಕಂಟೆಸ್ಟ್ ಮಾಡೋದು ಅನ್ನೋದನ್ನ ಈಗ ಆಲ್ರೆಡಿ ಕೋಲಾರಕ್ಕೆ ಹೋಗಿ ಒಂದು ರೀತಿಯಾಗಿ ರಾಜಕೀಯ ಕಹಳೆಯನ್ನೇ ಮೊಳಗಿಸಿ ಬಂದಿದ್ದಾರೆ ಸಿದ್ದು ಕಹಳೆಯನ್ನೇ ಮೊಳಗಿಸಿ ಬಂದಿದ್ದಾರೆ ಇದರ ಮೂಲಕ ಬಹುತೇಕ ಕೋಲಾರದಲ್ಲಿ ನಿಲ್ಲೋದು ಫೈನಲ್ ಆದರೂ ಕೂಡ ಹೇಳೋಕ್ಕಾಗಲ್ಲ ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಬದಲಾವಣೆಗಳು ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷ ತೀರ್ಮಾನ ಮಾಡುತ್ತೆ ನಾನು ಎಲ್ಲಿ ನಿಲ್ಲಬೇಕು ಅನ್ನೋದನ್ನು ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ಕೊಂಡೇ ಬಂದರು ಹಾಗಾದರೆ ಈಗ ಕೋಲಾರನ ವರುಣಾನ ಬದಾಮಿನ ಮೂರು ಕ್ಷೇತ್ರ ಇದೆ ಮೂರು ಕ್ಷೇತ್ರದಲ್ಲಿ ಬದಾಮಿಯ ಜನತೆ ಇವರಿಗೆ ಈ ಬಾರಿ ವಿಜಯಲಕ್ಷ್ಮಿ ಒಲಿಯೋದು ಡೌಟ್ ಯಾಕಂತಂದರೆ ಇವರು ಆ ಕ್ಷೇತ್ರಕ್ಕೆ ಹೋಗಿರೋ ತೀರಾ ಕಡಿಮೆ ತೀರಾ ವಿರಳ ಜೊತೆಗೆ ತುಂಬ ದೂರ ಆಗಿರೋದ್ರಿಂದ ಪ್ರಯಾಣ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮತದಾರರನ್ನ ಈ ಬಾರಿಯೂ ಸೆಳೆಯುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಅದ್ರ ಜೊತೆಗೆ ವರುಣ ಕ್ಷೇತ್ರ ಅಂತೂ ಕೈಬಿಟ್ಟಾಗಿದೆ ಈಗ ಮತ್ತೆ ಕಂಟೆಸ್ಟ್ ಮಾಡಿದ್ರೆ ವಿಜಯಲಕ್ಷ್ಮಿ ಒಲಿತಾಳೆ ಅಂತ ಯಾವುದೇ ಒಂದು ಭರವಸೆ ಇಲ್ಲ ಸಿದ್ದರಾಮಯ್ಯನವರಿಗೆ ಆ ಕಾರಣಕ್ಕೋಸ್ಕರ ಈಗ ವರುಣ ಕ್ಷೇತ್ರವನ್ನ ಅಥವಾ ಏನು ಕೋಲಾರ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಕೋಲಾರದ ಜನತೆಯನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರ ಮಾಜಿ ಸಿಎಂ ಸಿದ್ದರಾಮಯ್ಯನವರು
ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ. ಜಿ ಕನ್ನಡ ನ್ಯೂಸ್.